ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ಡ್ರೈವ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ 100 crore ಡೀಲ್ ಬಾಂಬ್ ಏನ್ ಸಿಡಿಸಿದ್ರು ದೇವರಾಜೇಗೌಡರು. ಆ ಪ್ರಕರಣ ಸಂಬಂಧಪಟ್ಟಂತೆ ದೇವರಾಜೇಗೌಡರಿಗೆ ಬಿಗ್ ಬ್ಲಾಸ್ಟ್ ನಿಂದ ಡಿಸಿಎಂಗೆ ಒಳಗೊಳಗೆ ಒಂದ್ ರೀತಿ ಢವ ಢವ ಶುರುವಾಗಿದೆ. ಮೊನ್ನೆ ದೇವರಾಜೇಗೌಡರು ಹೇಳಿದ್ರು 100 crore ಡೀಲ್ ವಿಚಾರವಾಗಿ, ಆ ಬಿಗ್ ಬ್ಲಾಸ್ಟ್ ನಿಂದ ಡಿಸಿಎಂಗೆ ಒಂದ್ ರೀತಿ ಒಳಗೊಳಗೆ ಢವ ಢವ ಶುರುವಾಗ್ಬಿಟ್ಟಿದೆ. ಡೀಲ್ ಬಾಂಬ್ ಹಾಕಿದ ದೇವರಾಜೇಗೌಡ ವಿರುದ್ಧ ಇದೀಗ ಕಾಂಗ್ರೆಸ್ ಸಿಡಿದಿದೆ. ದೇವರಾಜೇಗೌಡ, ಚಲುರಾಯಸ್ವಾಮಿ, ಪ್ರಿಯಾಂಕಾ ಖರ್ಗೆ ತಿರುಗೇಟ್ ಅನ್ನ ನೀಡಿದ್ದಾರೆ, ತಮ್ಮ ನಾಯಕನನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಉಭಯ ನಾಯಕರು. ವಕೀಲ ದೇವರಾಜೇಗೌಡ ಯಾರೆಂದು ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ನಾಯಕರು. ಯಾವಾಗ 100 crore ಡೀಲ್ ಬಗ್ಗೆ ದೇವರಾಜೇಗೌಡರು ಹೇಳಿದ್ರು ಅವತ್ತಿಂದ ದೇವರಾಜೇಗೌಡರು ಯಾರಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಡೀ ಕಾಂಗ್ರೆಸ್ ನಲ್ಲಿರುವಂತ ಕೆಲವು ನಾಯಕರು. ಅದರಲ್ಲಿ ಚಲುರಾಯಸ್ವಾಮಿ ಅವರು ಅದೇ ರೀತಿಯಾಗಿ ಹೇಳಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರು ಅದೇ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಒಂದಷ್ಟು ಜನ ಹೆಸರು ಕೂಡ ಹೇಳಿದ್ರು ಯಾರೆಲ್ಲ ಇದ್ದಾರೆ ಈ ಪೆನ್ ಡ್ರೈವ್ ಹಿಂದೆ, ಅವ್ರದ್ದು ಒಂದು ಟೀಮೇ ಇದೆ ಅನ್ನೋದ್ರ ಬಗ್ಗೆ. ಮೊನ್ನೆ ದೇವರಾಜೇಗೌಡರು ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ರು, ಅದಾದ ನಂತರ ಎಲ್ಲ ಸಚಿವರು ಉಲ್ಟಾ ಹೊಡಿತಿದ್ರು, ನಮ್ಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಹೆಸರು ಹೇಳಿದ್ದಾರೆ 3 ಮಂತ್ರಿಗಳು, ಇವ್ರಿಗೂ ನಾವು ಸಂಬಂಧ ಇಲ್ಲ. ಸೊ ತನಿಖೆ SIT ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ತನಿಖೆ ನಡೀತಾ ಇದೆ. ಆ ತನಿಖೆಗೆ ಈ ವಿಚಾರ ಈ ರಾಜ್ಯದ ಎಲ್ಲರ ಗೌರವದ ಪ್ರಶ್ನೆ, ಗಂಭೀರವಾದ ವಿಚಾರ. ಅದಕ್ಕೋಸ್ಕರ ಏನಾದ್ರೂ ಈ ಏನು ರೆಪ್ಯುಟೇಷನ್ ಇರೋ ಕುಟುಂಬ ಅಂತ ಹೇಳಿದ್ರೆ ನಾನು ಹೆಸರು ಹೇಳಲಿಕ್ಕೂ ಹೋಗಲ್ಲ. ಸೊ ಸಾಧ್ಯವಾದರೆ ಅವರಿಗೆ ಈ ರಾಜ್ಯದ ಜನ ಅನೇಕ ಬಾರಿ ಆಶೀರ್ವಾದ ಮಾಡಿದ್ದಾರೆ. ಅವರು ಮಾಡಬೇಕಾಗಿರೋದಿಷ್ಟೇ, ಪ್ರಜ್ವಲ್ ರೇವಣ್ಣನ ಕರೆಸಿ ತನಿಖೆಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ಬೋದು. ಅದು ಬಿಟ್ಟರೆ ಕೇಂದ್ರ ಸರ್ಕಾರವನ್ನು ಉಪಯೋಗಿಸ್ಕೊಂಡು ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಅವರನ್ನ ಕರೆಸೋ ಅಂತ ಪ್ರಯತ್ನವನ್ನು ಮಾಡಬೇಕು. ಇವೆರಡು ಆದಾಗ ಇದಕ್ಕೇನಾದ್ರೂ ಒಂದು ನ್ಯಾಯ ಸಿಗುತ್ತೆ. ಇದಕ್ಕೇನಾದ್ರೂ ಒಂದು ದೇವರಾಜೇಗೌಡ ವಿರುದ್ಧ ಕಾನೂನು ಸಮರಕ್ಕೆ ಚಲುರಾಯಸ್ವಾಮಿ ಸಜ್ಜಾಗಿದ್ದಾರೆ. ಮಾನಹಾನಿ ಮೊಕದ್ದಮೆ ದಾಖಲು ಕೊಡಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೇವರಾಜೇಗೌಡ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಡಿಕೆಶಿ ಕೂಡ ಚಿಂತನೆ ನಡೆಸಿದ್ದಾರೆ ಅದ್ರ ಬಗ್ಗೆ. ಕೋರ್ಟ್ ಮೊರೆ ಹೋಗಿ ದೇವರಾಜೇಗೌಡರಿಗೆ ಚೆಕ್ ಮೇಟ್ ಕೊಡಲು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವ್ರಿಗೆ ಸಹಜವಾಗಿ ಒಳಗಡೆ ಢವ ಢವ ಶುರು ಆಗಿದೆ. ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ, ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಚಲುರಾಯಸ್ವಾಮಿ ಆಗಿರ್ಬೋದು ಅಥವಾ ಡಿಕೆ ಶಿವಕುಮಾರ್ ಅವರು ಆಗಿರ್ಬೋದು, ಕೋರ್ಟ್ ಮೊರೆ ಹೋಗಿ ಹೇಗಾದ್ರೂ ಮಾಡಿ ದೇವರಾಜೇಗೌಡರಿಗೆ ಚೆಕ್ ಮೇಟ್ ಕೊಡಲು ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ನಲ್ಲಿರುವ ಕೆಲವು ನಾಯಕರು ಇದೇ ರೀತಿಯಾದಂತಹ ಚಿಂತನೆಯನ್ನ ನಡೆಸಿದ್ದಾರೆ. ಪ್ರಿಯಾಂಕಾ ಖರ್ಗೆ ಸೇರಿ ಹಲವು ನಾಯಕರು ತಿರುಗೇಟು ಕೊಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಆ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಪಕ್ಷದ ಮೇಲೆ ಸಹಜವಾಗಿ ಸಾಕಷ್ಟು ಒಂದು ಪರಿಣಾಮ ಬೀರುತ್ತೆ. ನಿನ್ನೆ ಚಲುರಾಯಸ್ವಾಮಿ ಅವರು ಕೂಡ ಟ್ವೀಟ್ ಮಾಡಿದ್ರು, ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಒಂದು ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಯಾವ ಪಾತ್ರವೂ ಇಲ್ಲದಿರುವುದರ ಬಗ್ಗೆ ಈ ಮೂಲಕ ಸ್ಪಷ್ಟಪಡಿಸುತ್ತೇನೆ ಅಂತ ಹೇಳಿದ್ದಾರೆ. ಕುತೂಹಲ ಕೆರಳಿಸಿದೆ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಅವರ ಒಂದು ಸುದ್ದಿಗೋಷ್ಠಿ. ಜೈಲಿಗೆ ಹೋಗುವ ಮೊದಲು LRS ಹೆಸರು ಹೇಳಿದ್ದಾರೆ ದೇವರಾಜೇಗೌಡರು, ಅವರು ಶಿವರಾಮೇಗೌಡರು ಇದ್ದಾರೆ ಅಂತ. ಶಿವರಾಮೇಗೌಡ ಜೊತೆಗೆ 100 crore ಆಫರ್ ಬಗ್ಗೆ ದೇವರಾಜೇಗೌಡರು ಚರ್ಚೆ ಮಾಡಿದ್ರು. ಬೋರಿಂಗ್ ಕ್ಲಬ್ ರೂಮ್ಗೆ 5 crore ಅಡ್ವಾನ್ಸ್ ಕೊಟ್ಟಿದ್ರು ಅನ್ನೋ ಒಂದು ಆರೋಪವನ್ನ ಮಾಡಿದ್ರು. ಇಲ್ಲಿ ಇಂದಿನ ಸುದ್ದಿಗೋಷ್ಠಿಯಲ್ಲಿ ದೇವರಾಜೇಗೌಡ ವಿರುದ್ಧ LR ಶಿವರಾಮೇಗೌಡರು ವಾಗ್ದಾಳಿ ನಡೆಸುವಂತ ಸಾಧ್ಯತೆ ಇದೆ. ದೇವರಾಜೇಗೌಡ ಜೊತೆ ನಡೆದ ಮಾತುಕತೆ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಶಿವರಾಮೇಗೌಡರು. ನಾವು ಕೋಟಿ ಕೋಟಿ ಬಗ್ಗೆ ಮಾತನಾಡಲ್ಲ ಅಂತ ಹೇಳಿದ್ದಾರೆ ಶಿವರಾಮೇಗೌಡರು. ಅದಕ್ಕೆ ಇವತ್ತು ದೇವರಾಜೇಗೌಡರಿಗೆ ತಿರುಗೇಟು ಕೊಡೋದಕ್ಕೆ ಸುದ್ದಿಗೋಷ್ಠಿ ಕೂಡ ಕರೆದಿದ್ದಾರೆ. ಅದರಲ್ಲಿ ಎಲ್ಲವನ್ನು ಕೂಡ ತಿಳಿಸ್ತಾರೆ ಏನಾಯ್ತು ಏನು ಎಂಬುದ್ರ ಬಗ್ಗೆ. ಯಾಕಂದ್ರೆ ಈ 100 crore ಡೀಲ್ ವಿಚಾರವಾಗಿ ಏನ್ ಬಾಂಬ್ ಅನ್ನ ಸಿಡಿಸಿದ್ದಾರೆ ಅದು ಸಹಜವಾಗಿ ಪಕ್ಷದ ಮೇಲೆ ಸಾಕಷ್ಟು ಒಂದು ಪರಿಣಾಮ ಬೀರಿದೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು. ಹನುಮಂತು, ಹೊರಗಡೆ ಬಂದು ಸಚಿವರುಗಳು ಹೇಳ್ಬೋದು ನಮ್ದೇನು ತಪ್ಪಿಲ್ಲ, ನಾವು ಇದರಲ್ಲಿ ನಮ್ಮ ಪಾತ್ರ ಏನು ಇಲ್ಲ ಅಂತ, ಆದ್ರೂ ಕೂಡ ಒಳಗಡೆ ಅವ್ರಿಗೊಂದು ರೀತಿ ಭಯ ಶುರು ಆಗಿದೆ ಅಂತಾನೆ ಹೇಳಬಹುದಲ್ವಾ ಈ ಬೆಳವಣಿಗೆಗಳೆಲ್ಲ ನೋಡ್ತಾ ಇದ್ರೆ?
ಖಂಡಿತ ದಿವ್ಯಾ, ಯಾಕೆ ಅಂತ ಅಂದೇಳಿದ್ರೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ ಅದು ಕಾನೂನಿನ ಸ್ವರೂಪದ ಬದಲಾಗಿ ಕಾನೂನಿನ ಸ್ವರೂಪ ಒಂದು ಕಡೆಗೆ ನಡೀತಾ ಇದ್ರೆ ಮತ್ತೊಂದು ಕಡೆಗೆ ರಾಜಕೀಯ ಸ್ವರೂಪ ಪಡೆದಿರುವಂತ ಕಾರಣಕ್ಕಾಗಿ ರಾಜಕೀಯ ಲಾಭ ಮತ್ತು ನಷ್ಟ ಮತ್ತೆ ಇಮೇಜನ್ನ ಹೆಚ್ಚಿಸಿಕೊಳ್ಳುವಂಥದ್ದು ಮತ್ತೆ ಇಮೇಜನ್ನ ಡ್ಯಾಮೇಜ್ ಮಾಡುವಂತ ಲೆಕ್ಕಾಚಾರದಲ್ಲಿ ಈಗ ಫೈಟ್ ನಡೀತಾ ಇರುವಂಥದ್ದು. ಆ ಕಾರಣಕ್ಕಾಗಿನೇ ಪ್ರಾರಂಭದಲ್ಲಿ ಈ ಪ್ರಕರಣ ಹೊರಗೆ ಬರ್ತಿದ್ದಂತೆ ಆವಾಗಿನ್ನೂ ಕೂಡ ಎರಡನೇ ಹಂತದ ಮತದಾನ ಇರುವಂತ ಕಾರಣಕ್ಕಾಗಿ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಈ ಪ್ರಕರಣವನ್ನ ಇಡೀ ಪ್ರಚಾರದ ಸಭೆಗಳಲ್ಲಾಗಿರ್ಬೋದು ಮಾಧ್ಯಮಗಳ ಮುಂದೆನೂ ಕೂಡ ಬಂದು ಮಾತನಾಡ್ತಾ ಇದ್ರು. ಅದರಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಜಿ ಪ್ರಧಾನಿಗಳ ಕುಟುಂಬದ ವಿರುದ್ಧ ನೇರಾನೇರವಾಗಿ ಫೈಟ್ ಅನ್ನ ಮಾಡ್ತಾ ಇದ್ರು, ವಾಗ್ದಾಳಿಗಳನ್ನ ನಡೆಸ್ತಾ ಇದ್ರು. ಚುನಾವಣೆಯ ಬಳಿಕ ಮತ್ತೆ ಆ ಒಂದು ಸಂದರ್ಭದಲ್ಲಿ ದೇವರಾಜೇಗೌಡರು ಈ ಒಂದು ಪ್ರಕರಣ ಗೊತ್ತಿತ್ತು, ಅದನ್ನ ಕೇಂದ್ರದ ಬಿಜೆಪಿ ನಾಯಕರಿಗೂ ಕೂಡ ಇದನ್ನ ಪತ್ರದ ಮೂಲಕ ಉಲ್ಲೇಖ ಮಾಡಿ ಪತ್ರದಲ್ಲೂ ಬರೆದಿದ್ರು ಅನ್ನುವಂಥದ್ದು ವಿಚಾರಗಳನ್ನ ಪ್ರಚಾರ ಮಾಡುವ ಮೂಲಕ ಬಿಜೆಪಿ ಮತ್ತು ಜೆ ಡಿ ಎಸ್ ಗೆ ಒಂದಷ್ಟು ತಂತ್ರಗಾರಿಕೆಯ ಭಾಗವಾಗಿ ಒಂದಷ್ಟು ಟಕ್ಕರ್ಗಳನ್ನ ಕೊಡ್ತಾ ಇದ್ರು. ಅದೇ ದೇವರಾಜೇಗೌಡರು ಈಗ ಸ್ವತಃ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮತ್ತೆ ಸಚಿವರ ಬಗ್ಗೆ ಹೇಳದಂತ ಸಂದರ್ಭದಲ್ಲಿ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಅನುಮಾನ ಮೂಡುತ್ತೆ ಮತ್ತೆ ಈ ಪ್ರಕರಣದಲ್ಲಿ ಸರ್ಕಾರದ ಒಂದಷ್ಟು ನಿಲುವುಗಳೇನಿದಾವೆ ಆ ನಿಲುವುಗಳ ಮೇಲೂ ಕೂಡ ಸಾರ್ವಜನಿಕವಾಗಿ ಅನುಮಾನ ಬರುತ್ತೆ ಅನ್ನೋಂತ ಕಾರಣಕ್ಕಾಗಿ ಸಚಿವರೆಲ್ಲರೂ ಕೂಡ ಅಲರ್ಟ್ ಆಗಿರುವಂಥದ್ದು. ಅಲರ್ಟ್ ಆಗಿ ಈಗ ನಿನ್ನೆನೂ ಕೂಡ ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಚಲುವರಾಯಸ್ವಾಮಿ ಅವರಾಗಿರ್ಬೋದು, ಚಲುವರಾಯಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ನಾನು ಮಾತನಾಡಲೇಬಾರದು ಅಂತ ತೀರ್ಮಾನ ಮಾಡಿದ್ದೆ, ಆದರೆ ಯಾವಾಗ ನನ್ನ ಹೆಸರು ಬಂತೋ ಅವಾಗ ನಾನು ಮಾತನಾಡಿದ್ದು ಅನಿವಾರ್ಯ ಆಯ್ತು ಅನ್ನುವಂತ ಲೆಕ್ಕದಲ್ಲಿ ಹೇಳಿದ್ರು. ಅದ್ರ ಜೊತೆಗೆ ಇಬ್ಬರು ಕೂಡ ಮಾನನಷ್ಟ ಮೊಕದ್ದಮೆ ಹಾಕುವಂತ ಒಂದಷ್ಟು ಸುಳಿವುಗಳನ್ನು ಕೊಟ್ಟಿರುವಂಥದ್ದು ಮತ್ತೆ ಶಿವರಾಮೇಗೌಡರು ಕೂಡ ಈ ಒಂದು ಮಾನನಷ್ಟ ಮೊಕದ್ದಮೆ ಹೂಡಲಿಕ್ಕೆ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಳ್ಳಿರುವಂಥದ್ದು. ಅಂದ್ರೆ ದೇವರಾಜೇಗೌಡರು ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಆ ಒಂದು ಹೇಳಿಕೆ ಸಹಜವಾಗಿ ಅನುಮಾನ ಮೂಡಿಸುವಂತ ನಿಟ್ಟಿನಲ್ಲಿ ಇರುವಂತ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಮುನ್ನೆಚ್ಚರಿಕೆ ಕ್ರಮ ಒಂದು ಅನಾಹುತಗಳಾಗಬಾರದು ಅಂತ ಕಾರಣಕ್ಕಾಗಿ ಈಗ ಸರ್ಕಾರದ ಭಾಗವಾಗಿರುವಂತಹ ಸಚಿವರು ಕೂಡ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ದೇವರಾಜೇಗೌಡರು ಏನಾದ್ರು ನಮ್ಗೆ ಗೊತ್ತೇ ಇಲ್ಲ, ಒಂದ್ ವೇಳೆ ಅವರು ಮಾಡಿದಂತ ಆರೋಪ ಸಾಬೀತಾಗಬೇಕು ಅನ್ನುವಂಥದ್ದಾದ್ರೆ ಅವರು ದಾಖಲೆಗಳ ಸಮೇತ ಕೋರ್ಟ್ಗೆ ಜಡ್ಜ್ ಮುಂದೆನೂ ಕೂಡ ಕೊಡಬಹುದಾಗಿತ್ತು ಅನ್ನೋಂತ ಒಂದಷ್ಟು ಪ್ರಶ್ನೆಗಳನ್ನ ಸಚಿವರು ಎತ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.